ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮರು ಆಗಮಿಸಿದಾಗ ಕೌಸಲ್ಯ ಏನು ಮಾಡ್ತಾ ಇದ್ಲು? ಪ್ರಾಣಾಯಾಮೇನ ಪುರುಷಂ ಧ್ಯಾಯಮಾನೇ ಜನಾರ್ದನಂ. ಈ ಹೇಳಿಕೆ ನೋಡ್ರಿ, ಶ್ರೀರಾಮರು ಬಂದಿದ್ದಾರೆ, ತಾಯಿಯನ್ನು ನೋಡಿದ್ದಾನೆ. ತಾಯಿ ಏನು ಮಾಡ್ತಾ ಇದ್ದಾಳೆ? ಪ್ರಾಣಾಯಾಮೇನ ಪುರುಷಂ, ಪ್ರಾಣಾಯಾಮ ಮಾಡ್ತಾ ಇದ್ದಾಳೆ. ಪದ್ಮಾಸನ ಸ್ಥಳ ಆಗಿದ್ದಾಳೆ. ಜನಾರ್ದನನನ್ನು ತನ್ನ ಸ್ಮೃತಿಯಲ್ಲಿ ತಂದುಕೊಂಡಿದ್ದಾಳೆ. ಆ ಪುರುಷೋತ್ತಮನನ್ನು ಕುರಿತು ಪ್ರಾಣಾಯಾಮ ಮಾಡ್ತಾ ಇದ್ದಾಳೆ. ಪ್ರಾಣಾಯಾಮೇನ ಪುರುಷಂ. ದಯವಿಟ್ಟು ಗಮನಿಸಿ, ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ನಾವೀಗಾಗಲೇ ಚಿಂತನೆ ಮಾಡಿದ್ದೇವೆ, ಎಷ್ಟು ಹಳೆಯ ಕೃತಿ, ಪ್ರಾಚೀನ ಕೃತಿ ಅಂತ. ವೈಚಾರಿಕರೂ ಒಪ್ಪಿಕೊಳ್ಳಬಹುದಾದಂತಹ ವೈಜ್ಞಾನಿಕವಾದ ದಾಖಲಾತಿಗಳನ್ನೂ ಗಮನಿಸಿದ ಮೇಲೆ ಸಂಪ್ರದಾಯಬದ್ಧವಾದ ಅತ್ಯಂತ ಹಳೆಯ ಕಾಲವನ್ನು ಬಿಟ್ಟರು ಕನಿಷ್ಠ ಅಂತಂತ ಹೇಳಿದರೆ 1,500ಕ್ಕಿಂತ ಹೆಚ್ಚು ವರ್ಷಗಳ ಹಿಂದಿನ ಕೃತಿ ಇದು. ಅಂದರೆ ಅಷ್ಟು ಕಾಲದ ಹಿಂದೆಯೇ ಸ್ತ್ರೀಗೆ ಅರ್ಹತೆ ಇತ್ತು, ಪ್ರಾಣಾಯಾಮ ಮಾಡ್ತಾ ಇದ್ಲು. ಪ್ರಾಣಾಯಾಮ ಅನ್ನತಕ್ಕಂಥದ್ದೇನು? ಪ್ರಾಣಾಯಾಮದಲ್ಲಿ 4 ಭಾಗಗಳಿವೆ, ಗಮನಿಸಿ. 1 ಪ್ರಣವ, 2 ವ್ಯಾಹೃತಿ, 3 ಗಾಯತ್ರಿ ಜಪ, 4 ಗಾಯತ್ರಿ ಶಿರಸ್ಸು. ಈ ಪ್ರಣವ ಅಂತ ಇದ್ದ ಹಾಗೆ ಓಂಕಾರ. ನೀವು ಪ್ರಾಣಾಯಾಮ ಮಾಡ್ತಾ ಇದ್ದೀರಿ ಅಂದರೆ ಮೊದಲು ಹೇಳಬೇಕಾದ್ದೇ ಓಂ ಅನ್ನುವ ಓಂಕಾರವನ್ನು. ಪ್ರಣವ, ಪ್ರಣವ ಅಂದರೆ ಅರ್ಥ ಏನಯ್ಯ ಅಂದರೆ ಪ್ರಾಣಗಳು ವಸತಿ ಮಾಡತಕ್ಕದ್ದು ಪ್ರಣವ. ನಾವು ನಮ್ಮ ಪ್ರಾಣ, ಪ್ರಾಣಾಪಾನವ್ಯಾನೋದಾನ ಸಮಾನಸ ಪ್ರಾಣ ಅಂತ ಹೇಳ್ತೀವಿ. 5 ಪಂಚಪ್ರಾಣಗಳು ಇದೆ ನಮಗೆ ಅಂತೀವಿ. ಪ್ರಾಣಾಯಸ್ವಾಹ, ಅಪಾನಾಯಸ್ವಾಹ, ಉದಾನಾಯಸ್ವಾಹ. ಈ ರೀತಿಯಾಗಿ ಊಟಕ್ಕೆ ಮುನ್ನ ಚಿತ್ರಾಹುತಿಯನ್ನು ಇಟ್ಟ ನಂತರ ಈ ಒಂದು ಕ್ರಿಯೆಯನ್ನು ನಾವು ಮಾಡ್ತೀವಿ, ಪ್ರಾಣಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ ನಾವು. ಈ ಪ್ರಾಣ ಅನ್ನತಕ್ಕಂಥದ್ದು ಎಲ್ಲಿ ವಾಸ ಮಾಡುತ್ತದೆ ಅದು ಪ್ರಣವ, ಅದೇ ಓಂಕಾರ. ಅರೆ, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಪ್ರಾಣ ವಸತಿ ಮಾಡಲ್ವೇನ್ರಿ ಅವರಲ್ಲಿ? ಆಮೇಲೆ ಆ ಓಂಕಾರ ಅನ್ನತಕ್ಕಂಥದ್ದನ್ನು ಹೆಣ್ಣುಗಳು ಹೇಳಬಾರದು ಅನ್ನೋದಕ್ಕೇನು ಅಧಿಕಾರ ಇದೆ, ಏನು ಆಧಾರ ಇದೆ? ಶ್ರೀಮದ್ ರಾಮಾಯಣದಲ್ಲಿ ಶ್ರೀರಾಮರ ಮಾತೆ ಪ್ರಾಣಾಯಾಮವನ್ನು ಮಾಡ್ತಾ ಇದ್ದಾಳೆ ಅಂದರೆ ಪ್ರಾಣಾಯಾಮದ 1 ಭಾಗವಾಗಿರತಕ್ಕಂಥ ಓಂಕಾರವನ್ನು ಕೌಸಲ್ಯೇ ಜಪ ಮಾಡ್ತಾ ಇದ್ದಳು. ತನ್ಮೂಲಕ ಸ್ತ್ರೀಯರು ಪ್ರಣವವನ್ನು ಜಪಿಸಬಹುದು, ಜಪಿಸಬೇಕು. 2 ವ್ಯಾಹೃತಿಗಳು, ಸಪ್ತವ್ಯಾಹೃತಿಗಳು ಅಂತ ಕರೀತಾರೆ. ಈ ಸಪ್ತಲೋಕಗಳನ್ನೇ ವ್ಯಾಪಿಸಿರತಕ್ಕದ್ದು. ಓಂ ಭೂ, ಓಂ ಭುವ, ಓಂ ಸುವ, ಓಂ ಮಹ, ಓಂ ಜನ, ಓಂ ತಪ, ಓಂ ಸತ್ಯಂ. ಈ 7 ವ್ಯಾಹೃತಿಗಳಲ್ಲಿಯೂ ಮತ್ತೆ ಮತ್ತೆ ಪ್ರಣವ ಬರ್ತಾ ಇದೆ. ಈ 7 ವ್ಯಾಹೃತಿಗಳನ್ನು, ಅದರೊಳಗೆ 3 ಮಹಾವ್ಯಾಹೃತಿಗಳು ಅಂತ, ಭೂ ಭುವ ಸ್ವ ಅನ್ನತಕ್ಕಂಥದ್ದು, ಭೂರ್ಭುವ ಸ್ವ. ಅಂದರೆ ಕೌಸಲ್ಯೇ ಮೊದಲು ಪ್ರಣವವನ್ನು ಉಚ್ಚಾರ ಮಾಡ್ತಾಳೆ, ಆನಂತರ ವ್ಯಾಹೃತಿಗಳನ್ನು ಹೇಳ್ತಾಳೆ, 3ನೆಯ ಘಟ್ಟದಲ್ಲಿ ಓಂ ತತ್ ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನತಕ್ಕ ಗಾಯತ್ರಿ ಮಂತ್ರವನ್ನು ಆಕೆ ಹೇಳ್ತಾ ಇದ್ದಾಳೆ. ಇದಾದ ಮೇಲೆ 4ನೆಯದಾಗಿ ಓಂ ಆಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಭೂರ್ಭುವ ಸುವಃ. ಅಂದರೆ ಆತ್ಮೀಯರೇ, ಗಾಯತ್ರಿ ಜಪವನ್ನು ಮಾಡಿದ್ದಾಳೆ ಆಕೆ, ಗಾಯತ್ರಿ ಮಂತ್ರವನ್ನು ಹೇಳಿದ್ದಾಳೆ, ಓಂಕಾರವನ್ನು ಹೇಳಿದ್ದಾಳೆ, ವ್ಯಾಹೃತಿಗಳನ್ನು ಹೇಳಿದ್ದಾಳೆ, ಹಾಗೂ ಗಾಯತ್ರಿ ಶಿರಸ್ಸನ್ನು ಹೇಳ್ತಾ ಇದ್ದಾಳೆ. ಹೀಗೆ 4 ಸೇರಿ ಪ್ರಾಣಾಯಾಮ, ಆ ಪ್ರಾಣಾಯಾಮವನ್ನು ಆಕೆ ಮಾಡ್ತಾ ಇದ್ದಾಳೆ. ಹಾಗೆ ಮಾಡ್ತಾ ಇರತಕ್ಕಂಥದ್ದನ್ನು ಶ್ರೀರಾಮರು ನೋಡಿದ್ದಾರೆ, ಅದನ್ನು ವಾಲ್ಮೀಕಿಗಳು ದಾಖಲಾತಿ ಮಾಡ್ತಾರೆ. ತನ್ಮೂಲಕ 20ನೆಯ ಶತಮಾನದಲ್ಲಿಯೂ ಸ್ತ್ರೀ ಸಮಾನತೆಯ ಬಗ್ಗೆ ಒದ್ದಾಡತಕ್ಕಂಥ ನಮಗೆ, ಅಥವಾ ಸ್ತ್ರೀಯರು ಗಾಯತ್ರಿ ಜಪ ಮಾಡಬಾರದು ಅಂತ ಹೇಳತಕ್ಕಂತಹ
ಈ ಹಳೆಯ ಕಾಲದ ಥಂಡಿ ತಲೆಗಳಿಗೆ ವಾಲ್ಮೀಕಿ ಮಹರ್ಷಿಗಳು ಈ ಸಾಕ್ಷ್ಯವನ್ನು ಕೊಟ್ಟು ಕೌಸಲ್ಯೇ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ಲು, ಕೌಸಲ್ಯೇ ಪ್ರಾಣಾಯಾಮವನ್ನು ಮಾಡ್ತಾ ಇದ್ಲು. ಕೌಸಲ್ಯೇ ಅಂದರೆ ಆಗಿನ ಕಾಲದ ಸ್ತ್ರೀಯರು ಪುರುಷರಿಗೆ ಸಮಾನವಾಗಿ ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾಡ್ತಾ ಇದ್ರು ಅನ್ನತಕ್ಕಂಥ ಸಾಕ್ಷ್ಯವನ್ನು ಕೊಡ್ತಾರೆ. ಆಯಿತು, ಶ್ರೀರಾಮ ಬಂದ, ಕೌಸಲ್ಯ ನಮಸ್ಕರಿಸ್ದ, ತುಂಬ ಸುಂದರವಾದಂಥ ಸಂದರ್ಭ, ಕೂತು ಕೂತ್ಕೋ ಅಂತಂತ ಹೇಳಿದ್ಲು, ವರಸಿದ್ಲಂತೆ ಅವಳು, ಕೂತ್ಕೊಳಪ್ಪ ಅಮ್ಮ. ಭಾಳ ಸಂತೋಷದ ಒಂದು ಸಂಗತಿ ಹೇಳಬೇಕಾಗಿದೆ, ನಮ್ಮ ತಂದೆ ನನಗೆ ಪಟ್ಟ ಕಟ್ತಾ ಇದ್ದಾರೆ, ರಾಜ್ಯವನ್ನು ಆಳು ಅಂತ ಹೇಳ್ತಾ ಇದ್ದಾರೆ, ನಾನು ನಾಳೆ ರಾಜನಾಗ್ತೀನಿ. ಈ ರೀತಿಯ ಮಾತುಗಳನ್ನು ಶ್ರೀರಾಮ ಹೇಳಲಿಲ್ಲ. ಅವನೇನು ಹೇಳ್ದ, ತಾಯಿಯನ್ನು ಕುರಿತು ಹೇಳ್ತಾನಾತ, ಅಮ್ಮ ನಮ್ಮಪ್ಪ ನನಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನನಗೆ? ಪ್ರಜಾಪಾಲನ ಕರ್ಮಣಿ, ಕರ್ಮಣಿ, ಅದೊಂದು ಕರ್ತವ್ಯ ನನಗೆ. ನಮ್ಮ ತಂದೆ ನನಗೆ ಪ್ರಜೆಗಳನ್ನು ಪಾಲನೆ ಮಾಡಯ್ಯ, ಹಾಗೆ ಪಾಲನೆಯನ್ನು ಮಾಡಲಿಕ್ಕೆ ಆ ಕರ್ತವ್ಯವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಪದವಿಯನ್ನು ಕೊಡ್ತಾ ಇದ್ದೀನಿ. ಪಿತ್ರ ನಿಯುಕ್ತೋಸ್ಮಿ, ನನಗೆ ನಿಯೋಜನೆ ಮಾಡ್ತಾ ಇದ್ದಾನೆ, ಅದು ಆದೇಶ ಕೊಡ್ತಾ ಇದ್ದಾನೆ, ಕೂತ್ಕೋ ಅಂತ ಹೇಳ್ತಾ ಇದ್ದಾನೆ. ಭರತ ಇಲ್ಲದೇ ಇದ್ದಾಗ ಯಾತಕ್ಕಾಗಿ ನಿನಗೆ ಪಟ್ಟ ಕಟ್ತೀನಿ ಅಂತಂತ ಹೇಳಿದರು, ರಾಮರು ಸುಮ್ಮನೆ ಇದ್ದರು ಅನ್ನತಕ್ಕಂಥದ್ರ ಮೂಲ ಅರ್ಥ ಇದು. ಶ್ರೀರಾಮರು ತಂದೆಯ ಮಾತನ್ನು ವಿರೋಧಿಸುವವರು ಅಲ್ಲ. ವಿಷ ಕುಡಿದು ಸಾಯಿ ಅಂದರೆ ಎರಡನೇ ಮಾತಾಡದೆ ಸಾಯ್ತೀನಿ ಅಂತಾನೆ ಶ್ರೀರಾಮ, ಅಂಥವನು. ಮುಂದೆ ಅದನ್ನು ನೋಡ್ತೀವಿ ನಾವು. ಅಂಬಪಿತ್ರ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ, ನನಗೆ ನಾಳೆಯ ದಿವಸ ಸಿಂಹಾಸನದಲ್ಲಿ ಕುಳಿತುಕೊಂಡು ಕಿರೀಟವನ್ನು ಧಾರಣೆ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ಒಂದು ಕರ್ತವ್ಯ, ಅದೊಂದು ನಿಯಮ, ಅದನ್ನು ನಾನು ಪಾಲನೆ ಮಾಡಬೇಕು. ಸುಖದ ಸುಪ್ಪತ್ತಿಗೆ ಅದು ಅಲ್ಲ. ಇದು ಶ್ರೀರಾಮರ ರಾಜನಾಗಲಿರತಕ್ಕಂತಹ ಶಾಸಕಾಂಗದ ಮುಖ್ಯಸ್ಥನ ದೃಷ್ಟಿ. ಲಕ್ಷ್ಮಣ ಪಕ್ಕದಲ್ಲಿ ನಿಂತಿದ್ದಾನೆ. ಲಕ್ಷ್ಮಣೇ ಮಾಮಯಾ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ, ಮಯಾ ಸಾರ್ಧಂ, ಅಯ್ಯ ಲಕ್ಷ್ಮಣ ನಿನಗಾಗಿ ನಾನು ಈ ರಾಜ್ಯವನ್ನು ತಗೊಳ್ತಾ ಇದ್ದೇನೆ. ಪ್ರಸಾದಿತ್ವಂ ವಸು, ನೋಡಿ ವ್ಯತ್ಯಾಸ ಇರತಕ್ಕದ್ದು. ಪ್ರಜಾಪಾಲನ ಕರ್ಮಣಿ ತನಗೆ ಹೇಳಿಕೊಂಡು ಪ್ರಸಾದಿತ್ವಂ ವಸುಂಧರಾಂ, ಆಳಯ್ಯ ನಿನ್ನ ರಾಜ್ಯನ. ತಮ್ಮನಿಗೆ ಹೇಳ್ತಾ ಇದ್ದಾನೆ, ಎಲ್ಲ ಸುಖಗಳನ್ನು ಭೋಗಗಳನ್ನು ಅನುಭವಿಸು ನೀನು. ದ್ವಿತೀಯಮ್ಮೇ ಅಂತರಾತ್ಮಾನಂ, ನೀನು ನನ್ನ ಅಂತರಾತ್ಮದ ಬಹಿರಂಗ ರೂಪ. ತ್ವಾಮಿಯಂ ಶ್ರೀರೂಪಸ್ಥಿತ, ನಿನಗೆ ಈ ರಾಜ್ಯದ ಭೋಗ ಸಿಗಲಿ, ಊಟ ಮಾಡು, ಅನುಭವಿಸು, ಬಟ್ಟೆಗಳನ್ನು ತೊಡು, ಓಡಾಡು, ಸುಖವನ್ನು ಪಡು. ಲಕ್ಷ್ಮಣೇ ಮಾಮಯಾಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ, ಅಯ್ಯ ನಿನ್ನ ಜೊತೆಗೆ ಸೇರಿ ನಾನು ಈ ರಾಜ್ಯವನ್ನು ಅನುಭವಿಸಬೇಕು ಅಂತ ಇದ್ದೇನೆ. ಆದರೆ ನಾನು ಮಾಡತಕ್ಕಂಥದ್ದು ಕರ್ತವ್ಯ ಪರಿಪಾಲನೆ, ನೀನು ಉಪಭೋಗಿಸಬೇಕಾಗಿರತಕ್ಕಂಥದ್ದು ರಾಜ್ಯಶ್ರೇಯನ್ನು. ತನಗೆ ಕರ್ತವ್ಯವನ್ನು ಉಳಿಸಿಕೊಂಡು ತನ್ನ ತಮ್ಮನಿಗೆ ಸುಖವಾಗಿರು, ಭೋಗಿಯಾಗಿರು, ರಾಜ್ಯವನ್ನು ಅನುಭವಿಸು. ಅಂದರೆ ಶ್ರೀರಾಮರ ದೃಷ್ಟಿಕೋನವನ್ನು ನೋಡಿ, ತನಗೆ ಭೋಗಭಾಗ್ಯಗಳ ಬಗ್ಗೆ ಗಮನ ಇಲ್ಲ, ಅದೆಲ್ಲ ತಮನಿಗೆ ಸಿಗಲಿ, ಆದರೆ ತನಗೆ ಕರ್ತವ್ಯ ಸಿಗಲಿ, ನಾನು ಕರ್ತವ್ಯ ಪರಾಯಣನಾಗ್ತೀನಿ. ಶ್ರೀರಾಮರ ದೃಷ್ಟಿಕೋನ ಇದು. ತಾಯಿ ತಮ್ಮನಿಗೆ ಹೇಳಿ ಅವರು ಸಂತುಷ್ಟರಾದರು. ತಾಯಿ ಹೇಳ್ತಾಳೆ, ಅಯ್ಯ ಮಗನೇ ನೀನು ಹುಟ್ಟಿದ ಮೇಲೆ ಈ ಹೊತ್ತು ಸಾರ್ಥಕವಾಯಿತು ಕಣಪ್ಪ, ನಾನು ತುಂಬ ಸಂತುಷ್ಟ ಚಿತ್ತಳಾಗಿದ್ದೇನೆ, ವ್ರತಗಳನ್ನು ಮಾಡ್ತಾ ಇದ್ದೆ, ನಿನಗೆ ಇಂಥ ಒಂದು ಸೌಭಾಗ್ಯದ ದಿವಸ ಸಿಗುತ್ತೆ ಅಂತ. ಪಾಪ ಕೌಸಲ್ಯ ನಿಜ ಹಿರಿಯ ಹೆಂಡತಿಯಾಗಿ ಬಂದಿದ್ದರು, ಪಟ್ಟ ಮಹಿಷಿಯಾಗಿದ್ದರು, ಗಂಡನ ಪ್ರೀತಿಯಿಂದ, ಪ್ರೀತಿಗೂ ಮುಖ್ಯವಾಗಿ ಮರ್ಯಾದೆಯಿಂದ ವಂಚಿತಳಾದಂಥ ಹೆಣ್ಣು. ಈಗಾಗಲೇ ನಾನು ಅದನ್ನು ಹೇಳಿದ್ದೇನೆ, ಮಗನಿಗೆ ಅಭಿಷೇಕ ಆಗತ್ತೆ ಎನ್ನತಕ್ಕಂಥ ವಿಷಯವನ್ನು ಕೌಸಲ್ಯಗೆ ಹೇಳದೆ ಕೈಕಿಗೆ ಹೇಳೋಕೆ ಹೋಗ್ತಾ ಇದ್ದಾನೆ ದಶರಥ.
ಅಷ್ಟರ ಮಟ್ಟಿಗೆ ಕೌಸಲ್ಯೆಯ ಬಗ್ಗೆ ಆತನಿಗೆ ತತ್ಸಾರ ಇರಲಿ. ಶ್ರೀರಾಮರೆಲ್ಲ ಹೇಳಿದರು, ಮತ್ತೆ ತನ್ನ ಮಡದಿಯನ್ನು ನೋಡೋದಕ್ಕೆ ಹೋಗಿದ್ದಾರೆ. ಮತ್ತೊಂದು ಸಲ ಸುಮಂತ್ರನ ಕರೆಸ್ಕೊಂಡು ಮತ್ತೊಂದು ಸಲ ಮಾತನಾಡ್ತಕ್ಕಂಥದ್ದು ಅದೆಲ್ಲ ಬಿಟ್ಬಿಡೋಣ. ಈಗ ಕೌಸಲ್ಯ ಮಹಾ ಸಂತೋಷದಿಂದ ತನ್ನ ಮಗನಿಗೆ ರಾಜ್ಯಾಭಿಷೇಕ ಆಗತ ಇದೆ ಅನ್ನುವ ಸುದ್ದಿಯನ್ನು ಕೇಳಿ ಸಂತುಷ್ಟಳಾಗಿ ತನ್ನಲ್ಲಿ ಇದ್ದವಂಥದ್ದೆಲ್ಲ ದಾನ ಮಾಡ್ತಾ ಇದ್ದಾಳೆ. ಯಾಚಕರ ಪಂಕ್ತಿ ಕೌಸಲ್ಯೆಯ ರಾಜಗೃಹದ ಮುಂದೆ ಬೆಳೆದು ನಿಂತು ಬಿಟ್ಟಿದೆ. ಪಕ್ಕದಲ್ಲಿ ಕೈಕೆಯ ಗೃಹ, ಕೈಕೆಯ ಜ್ಞಾತಿದಾಸಿ ಅಂತ ಕರೀತಾರೆ ವಾಲ್ಮೀಕಿಗಳು. ದಾಸಿ ದಾಸಿಯಷ್ಟೇ ಅಲ್ಲಪ್ಪ, ಜ್ಞಾತಿದಾಸಿ. ಜ್ಞಾತಿದಾಸಿ ಅಂದರೆ ಅರ್ಥ ಏನು ಅಂದರೆ, ಆ ಅರ್ಥದ ಹಿನ್ನೆಲೆಯಲ್ಲಿಯೇ ಶ್ರೀರಾಮರ ಮಹಾನ್ ವ್ಯಕ್ತಿತ್ವ ನಮಗೆ ಗೊತ್ತಾಗತಕ್ಕದ್ದು. ಹೇಗೆ ದಶರಥನಿಗೆ ಅನೇಕಾನೇಕ ಹೆಂಡತಿಯರು ಇದ್ದರೋ ಹಾಗೆ ಆ ಅಶ್ವಪತಿ ಮಹಾರಾಜನಿಗೂ ಅನೇಕಾನೇಕ ಹೆಂಡತಿಯರಿದ್ದರು. ಆ ಅಶ್ವಪತಿಗೆ ಕೈಕೆ ಒಬ್ಬ ಮಗಳಿದ್ದಂತೆ ಬೇರೆ ಬೇರೆಯ ಹೆಣ್ಣುಗಳಿಗೆಲ್ಲ ಯಾವ್ಯಾವುದೋ ಮಕ್ಕಳು ಹುಟ್ಟುಬಿಟ್ಟಿದ್ರು. ಹಾಗೆ ಹುಟ್ಟಿದ್ದವರಲ್ಲಿ ಈ ಮಂಥರೆ ಎನ್ನುವಳು ಒಬ್ಬಳು. ಅದಕ್ಕೆ ಅವಳನ್ನು ಜ್ಞಾತಿದಾಸಿ ಅಂತ ಕರೀತಕ್ಕಂಥ. ಅವಳು ಕೇವಲ ದಾಸಿಯಾಗಿದ್ದರೆ ಮುಂದೆ ಕೈಕೆ ಹತ್ರ ಹಾಗೆಲ್ಲ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಜ್ಞಾತಿದಾಸಿ ಕೈಕೆಯ ವಿವಾಹ ನಂತರ ಕೈಕೆಯ ಜೊತೆಗೆ ಬಂದುಬಿಟ್ಟಿದ್ದಾಳೆ ಅಯೋಧ್ಯೆಗೆ ಅವಳನ್ನು ನೋಡಿಕೊಳ್ಳಿಕ್ಕೆ. ಆ ದಿವಸ ಅವಳು ಉಪ್ಪರಿಗೆಯನ್ನು ಹತ್ತಿ ಹೋಗಿದ್ದಾಳೆ. ಅಲ್ಲಿ ನೋಡ್ತಾ ಇದ್ದಾಳೆ, ಒಂದಷ್ಟು ಜನ ನಿಂತಿದ್ದಾರೆ ಒಬ್ಬರಿಂದೊಬ್ಬರು. ಯಾಕೆ ಅಂತ ನೋಡ್ತಾ ಇದ್ದರೆ, ಕೌಸಲ್ಯೆ ಅವಳು ದಾನ ಮಾಡ್ತಾ ಇದ್ದಾಳೆ. ಹರೇ ಜಿಬುಣಿ, ಏನು ಯಾವತ್ತೂ ಇರೋಳು ದಾನ ಮಾಡ್ತಾ ಇದ್ದಾಳಲ್ಲ. ನೋಡಿ ಮಂತ್ರೆಯ ದೃಷ್ಟಿಕೋನ ಹೇಗಿದೆ. ಪಾಪ ಯಾವ ದಾನ ಮಾಡ್ತಾ ಇದ್ದಾಳಂತ ಪ್ರಶಂಸೆ ಇಲ್ಲ ಮಂತ್ರೆಗೆ. ದಾನ ಮಾಡ್ತಾ ಇದ್ದಾಳಲ್ಲ ಅನ್ನತಕ್ಕಂಥ ಕುಹಕ ಅವಳಿಗೆ. ಯಾರು ಹೋಗ್ತಾ ಇದ್ದರು ಕೇಳಿದ್ದು, ಯಾಕಮ್ಮ ಏನು ಈ ರಾಮನ ತಾಯಿ ಹೀಗೆ ಮಹಾ ಸಂತೋಷದಿಂದ ದಾನ ಮಾಡ್ತಾ ಇದ್ದಾಳಲ್ಲ, ಏನಾಯಿತು? ಇದು ಗೊತ್ತಿಲ್ಲ ನಿಮಗೆ? ಅವಳು ಹೇಳಿದ್ಲು, ಅವಳ ಮಗನಿಗೆ ನಮ್ಮ ಶ್ರೀರಾಮನಿಗೆ ನಾಳೆ ದಿವಸ ಪಟ್ಟಾಭಿಷೇಕ ಆಗ್ತಾ ಇದೆ, ಸಂತೋಷದಿಂದ ದಾನ ಮಾಡ್ತಾ ಇದ್ದಾಳೆ. ಹೊಟ್ಟೆ ಉರಿದು ಹೋಯಿತು ಮಂಥರಿಗೆ. ತನ್ನ ಒಡತಿ ಕೈಕೆ, ಕೈಕೆಯ ಒಬ್ಬ ಮಗ, ಆ ಭರತನಿಗೆ ಇಲ್ಲದಂತಹ ರಾಜ್ಯ ರಾಮನಿಗೆ ಸಿಗ್ತಾ ಇದೆಯಲ್ಲ, ಏನು ಮಹಾ ಅಂತರ ಅವರಿಬ್ಬರಿಗೂ? ಕೇವಲ ಒಂದು ದಿವಸದ ಅಂತರ ಅಷ್ಟೇ, ಅಂತ ಇಡೀ ರಾಜ್ಯವೇ ಹೋಗಿಬಿಡಬೇಕೆ? ಸರ 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 ಇಳಿದು ಬಂದಳು. ಅವಳು ಬಂದಾಗ ಕೈಕೆ ಮಲಗಿದ್ದಾಳೆ. ಉತ್ತಿಷ್ಟ ಮೂಢೇ ಕಿಂ ಶೇಷೇ ಭಯಂ ತ್ವಾಂ ಅಭಿವರ್ತತಾಂ, ಮೂಢೇ ಅಂತಾಳೆ. ಅದರಿಂದಲೇ ಹೇಳಿದ್ದು, ಅವಳು ಬರೀ ದಾಸಿಯಲ್ಲ ಜ್ಞಾತಿದಾಸಿ, ಸಮಾನವಾಗಿರತಕ್ಕಂಥ ಒಂದಷ್ಟು ಅಂಶಗಳಿದೆ. ಹೇ ಪೆದ್ದಿ, ಹೇ ಮೂರ್ಖಳೆ, ಮೂಢೆ, ಅಜ್ಞಾನಿ, ಹೇಳು ಕಿಂ ಶೇಷ ಮಲ್ಕೊಂಡಿದೆಯಲ್ಲ ಇನ್ನು. ಭಯಂ ತ್ವಾಂ ಅಭಿವರ್ತತೆ, ನಿನ್ನನ್ನು ಭಯ ಅನ್ನೋದು ಆವರಿಸ್ಕೊಂಡು ಬಿಟ್ಟಿದೆ, ಗೊತ್ತೇ ಆಗ್ತಾ ಇಲ್ಲ ನಿನಗೆ, ಎದ್ದೇಳು. ಕೈ ಕೈ ಮೈ ಮುರಿದು ಎದ್ದಳು ಅಂತ ಕಾಣುತ್ತೆ. ಯಾಕೆ ಹೀಗಾಡ್ತಾ ಇದೀಯಾ, ಯಾಕೆ ಕೂಗಾಡ್ತಾ ಇದೀಯಾ, ಏನಾಯಿತು, ನಿಂಗೆ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೇಳಿದೆ. ಆರೋಗ್ಯ ಚೆನ್ನಾಗಿರೋದು ಹೋಗಲಿ, ನಿನಗೆ ಬಂದಿರತಕ್ಕಂಥ ಸಮಸ್ಯೆಯೇ ಗೊತ್ತಾಗಿಲ್ಲ ನಿನಗೆ. ನೀನೇನು ಅಂದ್ಕೊಂಡ್ಬಿಟ್ಟಿದೀಯಾ, ದಶರಥ ನನಗೆ ಮಹಾಪ್ರೀತಿಪಾತ್ರ, ನಾನು ತುಂಬ ಹೊಗಳ್ತಾನೆ, ನಾನು ತುಂಬ ಸುಖವಾಗಿ ಇಟ್ಕೊಂಡಿದ್ದಾನೆ, ಎಲ್ಲ ಭ್ರಮೆ. ನೋಡು ನೀನು ಪೆದ್ದಿ, ನೀನು ನಿನ್ನ ಮಗನ ಜೊತೆಗೆ ಇಟ್ಕೊಳ್ಳೇ ಇಲ್ಲ ನೀನು. ಮಾತೆತ್ತರೆ ಅಪ್ಪನ ಮನೆಗೆ ಕಳಿಸ್ತಾ ಇದ್ದೆ ನೀನು. ಏನಾಯಿತು ಗೊತ್ತಾ, ಆ ದಶರಥ ನಿನ್ನ ಗಂಡ, ನೀನು ಮಹಾ ನಂಬಿರತಕ್ಕಂಥವನು, ನೀನು ಕೊರಳು ಕೊಯ್ದು ಬಿಟ್ಟಿದ್ದಾನೆ. ನಿನ್ನ ಮಗ ಇಲ್ಲದ ಸಂದರ್ಭವನ್ನು ನೋಡಿಕೊಂಡು ಆ ರಾಮನಿಗೆ ಪಟ್ಟ ಕಟ್ತಾ ಇದ್ದಾನೆ. ಎಂಥ ದುರಂತವಾಗಿರತಕ್ಕಂಥ ವಿಷಯ ನಡೀತಾ ಇದೆ, ಮಲ್ಕೊಂಡಿದ್ದೇ ಹೋಗ್ತಾ ಇದೆಯಲ್ಲ. ಹಾಂ, ಏನು ಹೇಳಿದೆ, ರಾಮನಿಗೆ ಪಟ್ಟ ಕಟ್ತಾ ಇದ್ದಾರ, ಎಂಥ ಸಂತೋಷವಾದ ಸುದ್ದಿ. ಯಾಕೆ ಹಾಗೆ ಉರಿದು ಉರಿದು ಬೀಳ್ತಾ ಇದೆಯಾ
ರಾಮೇವಾ ಭರತೇವಾ ಅಹಂ ನ ವಿಶೇಷಂ ಉಪಕಲ್ಪತೆ. ನನಗೆ ರಾಮೇವಾ ಭರತೇವ, ರಾಮನಿಗಾಗಲಿ ಭರತನಿಗಾಗಲಿ ವಿಶೇಷವಾದ ವ್ಯತ್ಯಾಸವೇ ಇಲ್ಲ ನನಗೆ. ನ ಉಪಕಲ್ಪತೆ, ನ ವಿಶೇಷಂ, ಅಹಂ ವಿಶೇಷಂ ನ ಉಪಕಲ್ಪತೆ. ರಾಮನಿಗೂ ಭರತನಿಗೂ ವ್ಯತ್ಯಾಸವೇ ಇಲ್ಲ ನನ್ನ ದೃಷ್ಟಿಯಲ್ಲಿ. ಹಾಗೆ ನೋಡಿದರೆ ರಾಮ ಎಂಥ ಪ್ರಿಯವಾಗಿರತಕ್ಕಂಥ ಮಗ ಅವನು. ಕೌಸಲ್ಯಗಿನ್ನ ಹೆಚ್ಚಾಗಿ ಅವನು ನನ್ನ ಜೊತೆಗೇ ಇರ್ತಾ ಇದ್ದ, ನನ್ನ ಜೊತೆಗೇ ತುಂಬ ಪ್ರೀತಿಯಿಂದ ಇದ್ದಾನೆ ಅವನು. ಮುಂದೆ ಅಯೋಧ್ಯೆ ಕಂಡು ಬೆಳೆದಾಗ ಆ ದಶರಥನ ಉಳಿದ ರಾಣಿಯರೆಲ್ಲ ಅಳುತ್ತಾರೆ ರಾಮ ಹೋಗ್ತಾ ಇದ್ದದ್ದನ್ನು ನೋಡಿ. ದಶರಥ ಸಿಟ್ಟು ಮಾಡಿಕೊಂಡಾಗ ಆ ರಾಮ ಬಂದು ನಮ್ಮನ್ನೆಲ್ಲರನ್ನೂ ಕೇಳ್ತಾ ಇದ್ದ, ನಮ್ಮ ಕುಶಲವನ್ನು ವಿಚಾರಿಸ್ಕೊಳ್ತಾ ಇದ್ದ, ನಮ್ಮ ಕ್ಷೇಮಕ್ಕಾಗಿ ಒದ್ದಾಡ್ತಾ ಇದ್ದ. ಎಲ್ಲರೂ ಆ ಮಾತನ್ನು ಹೇಳಬೇಕಾಗಿದ್ದರೆ ರಾಮ ಇನ್ನು ಎಷ್ಟು ಪ್ರೀತಿಪಾತ್ರನಾಗಿದ್ದಿರಬೇಕು. ಅದು ಸಹಜವಾಗಿಯೇ ಕೈಕೈಗೆ ಅನಿಸಿದೆ. ಏನೀಗ ರಾಮನಿಗೆ ಪಟ್ಟು ಕಟ್ಟಿದರೆ? ಇನ್ನೊಂದಷ್ಟು ಕಾಲ ಆದಮೇಲೆ ಅಕಸ್ಮಾತ್ ಭರತ ಏನಾದರೂ ನನಗೆ ಸ್ವಲ್ಪ ರಾಜ್ಯ ಕೊಡಬೇಕಂದ್ರೆ ಕೊಟ್ಟೇ ಕೊಡ್ತಾನೆ ಅವನು. ನನಗೆ ರಾಮನಲ್ಲಿ ಆ ನಂಬಿಕೆ ಇದೆ. ಆದ್ದರಿಂದ ನನಗೆ ತುಷ್ಟೋಸ್ಮಿ ಯದ್ರಾಜೋ ರಾಮಂ ರಾಜ್ಯೇ ಅಭಿಷೇಕ್ಷತಿ. ಆದ್ದರಿಂದ ನನಗೆ ತುಷ್ಟೋಸ್ಮಿ, ನನಗೆ ಸಂತೋಷ ಆಗಿಬಿಟ್ಟಿದೆ. ರಾಮನಿಗೆ ಪಟ್ಟ ಕಟ್ಟುತ್ತಾ ಇದ್ದಾರೆ ಎನ್ನುವ ಸುದ್ದಿಯನ್ನು ಕೇಳಿ ನಾನು ತುಂಬ ಸಂತುಷ್ಟಳಾಗಿದ್ದೇನೆ. ತಗೋ ಈ ಬಹುಮಾನ ಅಂತ ತನ್ನ ಕೊರಳಿಗೆ ಹಾಕಿಕೊಂಡಿದ್ದಂಥ ಸರವನ್ನು ಕೈಕೆ ತುಂಬ ಸಂತುಷ್ಟ ಚಿತ್ತಳಾಗಿ ಮಂಥರೆಗೆ ಕೊಟ್ಟಳು. ಮಂಥರೆ ನೋಡ್ತಾಳೆ, ಏನಯ್ಯ ನಾನೇನೋ ಹೇಳಬೇಕು ಅಂತಂದರೆ ಇದೇನೋ ಯದ್ವತದ್ವ ಆಗಿಬಿಟ್ಟಿದೆಯಲ್ಲ. ಆ ಸರವನ್ನು ತೊಗೊಂಡು ಎಸ್ತಲು ಹಾಕಿದೆ. ಅಯೋಗ್ಯಳು ನೀನು, ನಿನಗೆ ಗೊತ್ತೇ ಆಗ್ತಾ ಇಲ್ಲ, ನಿನಗೆ ಎಂಥ ಭಯ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ, ನಿನಗೆ ಎಂಥ ವಿರುದ್ಧವಾದ ಸಂಚು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಿನಗೆ. ಈಗ ಭರತ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಮ ರಾಜನಾಗಿ ಬಿಟ್ಟರೆ ಆ ರಾಮನ ತಾಯಿ ಏನಾಗ್ತಾಳೆ? ರಾಜಮಾತ ಆಗಿಬಿಡ್ತಾಳೆ. ಭರತ ಎಲ್ಲಿರ್ತಾನೆ? ಭರತ ರಾಮನ ದಾಸ ಆಗ್ತಾನೆ. ರಾಮನ ದಾಸ ಭರತನಾದರೆ ಭರತನ ತಾಯಿ ನೀನೇನಾಗ್ತೀಯ? ನೀನು ದಾಸಿಯಾಗ್ತೀಯ. ಕೌಸಲ್ಯೇ ರಾಜಮಾತೆಯಾಗಿದ್ದಾಗ ನೀನು ಆ ಕೌಸಲ್ಯೇ ದಾಸಿಯಾಗಿ ಬಿಡ್ತೀಯ, ನನ್ನ ಹಾಗೆ ಆಗಿಬಿಡ್ತೀಯ, ನನ್ನ ಜೊತೆಗೆ ಸೇರಿಕೊಳ್ತೀಯ ಬಂದು ನೀನು. ಬೆಳಗ್ಗಿನಿಂದ ಸಂಜೆ ತನಕ ಅವ್ರ ಸೇವೆಯನ್ನು ಮಾಡ್ತಾ ಇರಬೇಕಾಗುತ್ತೆ. ನಿನ್ನ ದುರಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಣ ರಾಮರ ನಂತರದ ಸರದಿಯಲ್ಲಿ ದೂರ ಇದ್ದಾನೆ. ರಾಮ ಆಗ್ತಾ ಇದ್ದಾಗೆ ಭರತ, ಲಕ್ಷ್ಮಣ ಆನಂತರ. ಅವನಿಂದ ರಾಮನಿಗೇನೂ ತೊಂದರೆ ಇಲ್ಲ, ಅಷ್ಟೇ ಇಲ್ಲ, ಲಕ್ಷ್ಮಣ ಮತ್ತು ರಾಮ ಸ್ನೇಹಿತರಾಗಿಬಿಟ್ಟಿದ್ದಾರೆ. ಶತ್ರುಘ್ನ ಕೊನೆಯವನು. ಹೀಗಾಗಿ ಅಧಿಕಾರದ ಸರಣಿಯಲ್ಲಿ ರಾಮನಾದ ಮೇಲೆ ಭರತನೇ. ಆ ಭರತನನ್ನು ರಾಮ ಕೊಲ್ಲಿಸಲ್ಲ ಅಂತ ಯಾವ ಖಾಚಿತ್ಯ ಇದೆ ನಿನಗೆ? ಕೊನೆಗೆ ಭರತನೇ ಸತ್ತೋಗ್ಬಿಡ್ತಾನೆ. ಆಮೇಲೆ ನಿನ್ನಗತಿ ಏನು? ನಿನ್ನನ್ನು ಕೇಳೋರು ಯಾರು? ವಾಲ್ಮೀಕಿ ಮಹರ್ಷಿಗಳು ಅತ್ಯಂತ ವಿಶಾಲವಾಗಿ ಆ ಸರ್ಗದ ತುಂಬ ವರ್ಣನೆ ಮಾಡ್ತಾರೆ. ಮಂಥರೆ ಯಾವ ರೀತಿಯಲ್ಲಿ ಕೈಕೆಯ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದಳು ಅಂತ. ನನಗೆ ಮಂಥರೆಯ ಬಗ್ಗೆ ಯಾವುದೇ ದೂರಿಲ್ಲ. ಅವಳು ಸಹಜವಾಗಿಯೇ ಭರತನನ್ನು ತುಂಬ ಇಷ್ಟಪಟ್ಟವಳು. ತನ್ನ ಸಂಬಂಧದಿಂದ, ತನ್ನ ರಾಜ್ಯದ ಹಿನ್ನೆಲೆಯಲ್ಲಿ ಭರತ ಚೆನ್ನಾಗಿರಬೇಕು. ಮಂಥರೆ ಬಯಸಿದ್ದಾಳೆ. ಅವಳನ್ನೇನು ಮಹಾನ ಪ್ರಾಜ್ಞಳು, ಮಹಾ ಕಾನೂನು ಪರಿಣಿತಳು ಅಂತ ಅಂದ್ಕೋಬೇಕಾದ್ದೇನೂ ಇಲ್ಲ. ಅವಳು ಸಾಧಾರಣವಾದ ಒಂದು ಹೆಂಗಸು, ನಾನು ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಳ್ಳೆಯದಾದರೆ ಚೆನ್ನಾಗಿರುತ್ತೆ ಅನ್ನತಕ್ಕಂಥ ಒಂದು ಸಾಮಾನ್ಯ ಧರ್ಮದಲ್ಲಿ ಮಂಥರೆ ಮಾತಾಡ್ತಾ ಇದ್ದಾಳೆ. ಹೀಗಾಗಿ ಮಂಥರೆಯನ್ನು ಟೀಕೆ ಮಾಡೋದಕ್ಕೆ ಅರ್ಥ ಇಲ್ಲ. ಆದರೆ ಆ ಮಂಥರೆ ಕೈಕೆಯ ಮೇಲೆ ಪ್ರಭಾವ ಬೀರ್ತಾಳಲ್ಲ, ಈಗ ನಾವು ಕೈಕೆಯ ಸ್ಥಿತಿಯನ್ನು ನೋಡಬೇಕು. ವ್ರತ ಪರಿಪಾಲನೆ ಮಾಡತಕ್ಕದ್ದು, ಮನಸ್ಸನ್ನು ಯಾವುದೋ ಒಂದು ನಿಯಮಕ್ಕೆ ಬದ್ಧವಾಗಿ ಉಳಿಸಿಕೊಳ್ಳತಕ್ಕದ್ದು ಅಷ್ಟು ಸುಲಭ ಅಲ್ಲ. ಸುಲಭ ಅಲ್ಲ ಅನ್ನುವುದಕ್ಕಿಂತ ವಿಶೇಷವಾಗಿ ಎಲ್ಲಿಯ ತನಕ ಸಮಸ್ಯೆ ನಮ್ಮನ್ನು ಬಾಧಿಸುವುದಿಲ್ಲವೋ ಅಲ್ಲಿಯ ತನಕ ನಾವೆಲ್ಲ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ, ಅಲ್ಲಿಯ ತನಕ ನಾವೆಲ್ಲ ಒಳ್ಳೆಯವರಾಗಿರ್ತೀವಿ. ಯಾವಾಗ ಅದು ನಮಗೆ ತೊಂದರೆ ಆಗುತ್ತೆ ಅನ್ನುವ ಭಾವ ಬರುತ್ತೋ ಆಗ ತಕ್ಷಣ ಬದಲಾವಣೆ ಮಾಡ್ತೀವಿ. ಕೈಕೆಯ ಮತಾಂತರ, ಕೈಕೆಯ ಸ್ಥಿತ್ಯಂತರ ಈ ಕಾರಣದಿಂದ ಬಂದದ್ದು. ಕೈಕೆ
ಮೂಲತಃ ಅಂಥ ಗಟ್ಟಿ ಮನಸ್ಸಿನವಳು ಅಲ್ಲ, ಅಂಥ ಒಳ್ಳೆಯವಳು ಅಲ್ಲ, ಒಳ್ಳೆಯವಳು ಅಲ್ಲ. ಯಾಕೆ ಅಂದರೆ ಮಂಥರೆ ಈ ಕಾರಣ ಹೇಳ್ತಾ ಇದ್ದಾಳೆ, ನಾಳೆ ರಾಮರಾಜನಾಗಿ ಕೌಸಲ್ಯ ರಾಜಮಾತೆಯಾದಾಗ ಕೌಸಲ್ಯನ ಎಷ್ಟು ಗೋಳೆ ಕೊಳ್ತಾಳೆ ಗೊತ್ತಾ? ಯಾಕೆ ಗೋಳೆ ಹೈಕೊಳ್ತಾಳೆ ಅಂದರೆ ನೀನು ಇಷ್ಟು ದಿವಸ ಗೋಳೆ ಕೊಂಡಿದೀಯಾ, ಅದು ಬರ್ತುಬಿಡ್ತಾಳೆ ಅವಳು. ಅಂದರೆ ಕೈಕೆ ದಶರಥ ತನ್ನ ಕಡೆಗೆ ಒಲುಮೆಯಿಂದ ಬಂದಿದ್ದಾನೆ ಅನ್ನುವುದನ್ನು ಗಟ್ಟಿ ಮಾಡಿಕೊಂಡು ಆ ಕೌಸಲ್ಯನ ಎಷ್ಟು ಗೋಳಾಡಿಸಿದ್ದಾಳೆ ಅಂತ ಕೌಸಲ್ಯೇ ಗೊತ್ತು. ಅದನ್ನು ಮುಂದೆ ರಾಮನಂತರ ಹೇಳ್ತಾಳೆ. ಹಾಗೂ ಹೀಗೂ ನಾನು ಆ ವಿಸ್ತಾರವಾದ ವರ್ಣನೆಗಳನ್ನೆಲ್ಲ ಮಾಡ್ತಾ ಇಲ್ಲ. ಅಂತೂ ರಾಮನಿಗೆ ಸಿಂಹಾಸನ ಸಿಗುತ್ತೆ ಅಂತ ಕೇಳಿ ಸಂತುಷ್ಟ ಚಿತ್ತಳಾಗಿದ್ದಂಥ ಕೈಕೆ ನಿಧಾನವಾಗಿ ಮಂಥರೆಯ ಪ್ರಲೋಭನೆಗೆ ಒಳಗಾಗಿಬಿಡ್ತಾಳೆ. ಯಾವ ಸ್ಥಿತಿಗೆ ಕೈಕೆ ಬಂದುಬಿಡ್ತಾಳೆ ಅಂದರೆ ಕೇನೋಪಾಯೇನ ಮಂಥರೇ, ಹೌದಮ್ಮ, ಯಾವ ಉಪಾಯದಿಂದ ಈಗ ನಾನು ಭರತನಿಗೆ ಪಟ್ಟ ಕಟ್ಟಿಸಬೇಕು, ಯಾವ ಉಪಾಯವನ್ನು ನೀನು ಹೇಳ್ಕೊಡ್ತೀಯ ಹೇಳ್ಕೊಡು ನನಗೆ. ಹೌದಲ್ಲ, ನೀನು ಹೇಳಿದೆ ನಾನು ಅಜ್ಞಾನಿ, ಇಡೀ ರಾಜ್ಯ ಅನ್ನತಕ್ಕಂಥದ್ದೇ ನನ್ನಿಂದ ತಪ್ಪಿ ಹೋಗಿಬಿಡ್ತಾ ಇತ್ತು, ಏನಾದರೂ ಮಾಡಿ ಭರತನಿಗೆ ಪಟ್ಟ ಕಟ್ಟಿಸ್ತೀನಿ ನಾನು. ಗಮನಿಸಿ ಇಲ್ಲಿ, ರಾಮನಿಗೆ ಪಟ್ಟ ಕಟ್ಟಿದರೆ ತುಷ್ಟೋಸ್ಮಿ ಸಂತುಷ್ಟ ಚಿತ್ತಳು ಅಂತ ಹೇಳಿಕೊಂಡಂಥ ಕೈಕೆ ಈಗ ಏನಾದರೂ ಮಾಡಿ ಭರತನಿಗೆ ಪಟ್ಟ ಕಟ್ಟಿಸಬೇಕು ಅನ್ನತಕ್ಕಂಥ ನಿರ್ಣಯಕ್ಕೆ ಬಂದಳು ಅಂದರೆ ಆ ಕೈಕೆ ಎಷ್ಟು ದುರ್ಬಲ ಚಿತ್ತಳಾಗಿದ್ದಳು. ಮಂತ್ರ ಹೇಳ್ತಾ ಇದ್ದೀವಿ, ಒಪ್ಕೊಳ್ತಾ ಇದ್ದಾಳಲ್ಲ ಅವಳು, ಪ್ರಾರಂಭದ ತುಸು ವಿರೋಧ ಅಷ್ಟೇ. ಇದನ್ನು ನಾವು ತುಂಬ ಗಂಭೀರವಾಗಿ ಗಮನಿಸಬೇಕು. ಯಾಕೆ ಅಂದರೆ ಅನೇಕ ಕೃತಿಕಾರರು ಆ ಕೈಕೆ ಪ್ರಾರಂಭದಲ್ಲಿ ಹೊಗಳಿದಾಳಲ್ಲ ಅನ್ನುವ ಎರಡು ಮೂರು ಅಂಶಗಳನ್ನು ಇಟ್ಟುಕೊಂಡು ಬಿಟ್ಟು ಇದಕ್ಕೆಲ್ಲ ಬೇರೆ ಬೇರೆ ಕಥೆಯನ್ನು ಕಟ್ಟಿಬಿಟ್ಟಿದ್ದಾರೆ. ಕೈಕೆ ಬಹಳ ಒಳ್ಳೆಯವಳಪ್ಪ, ಮತ್ತು ಹೇಗೆ ರಾಮನನ್ನು ಕಾಡಿಗೆ ಕಳಿಸಿದ್ಲು, ಹೇಗೆ ಕಳಿಸಿದ್ಲು ಅಂದರೆ ಹಿಂದಿನ ದಿವಸ ಶ್ರೀರಾಮನೇ ಕೈಕೆ ಹತ್ತಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದ, ನನಗೆ ನಾಳೆ ನಮ್ಮಪ್ಪ ಪಟ್ಟ ಕಟ್ಬಿಡ್ತಾರೆ, ಹಾಗೆ ಪಟ್ಟ ಕಟ್ಬಿಟ್ರೆ ನಾನು ಯಾವ ಕಾರಣದಿಂದ ಬಂದಿದ್ದೇನೋ ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ದರಿಂದ ಅಮ್ಮ ನೀನು ಏನಾದರೂ ಮಾಡಿ ಪ್ರಯತ್ನ ಪಟ್ಟು ನನ್ನನ್ನು ಕಾಡಿಗೆ ಕಳಿಸು ಅಂತ ಕೈಕೆಯನ್ನು ರಾಮನೇ ಪ್ರಾರ್ಥನೆ ಮಾಡಿಬಿಟ್ಟಿದ್ದ. ಹಾಗೆ ಪ್ರಾರ್ಥನೆ ಮಾಡಿದ್ರಿಂದ ಕೈಕೆ ಆಗಲಿ ಅಂತ ಇಷ್ಟವಿಲ್ಲದ ಮನಸ್ಸಿನಿಂದ ಮುಂದೆ ನಾಟಕ ಆಡಬೇಕಾಯಿತು. ಇಂಥ ತಿರುಚಿಗಳೆಲ್ಲ ಆಗಿಬಿಟ್ಟಿದೆ ಇದಕ್ಕೆ, ಅದು ಎಲ್ಲ ಸುಳ್ಳು, ಹಾಗಾಗಬಾರದು. ಕೈಕೆ ಮೂಲತಃ ದುರ್ಬಲ ವ್ಯಕ್ತಿ, ಕೈಕೆ ಮೂಲತಃ ಒಂಥರಹ ಸರ್ಪದ ಛಾತಿ ಇರತಕ್ಕಂಥವಳು, ಹಿಡಿದ ಪೊಟ್ಟನ್ನು ಸಡಿಲಿಸಲ್ಲ ಅನ್ನತಕ್ಕಂಥವಳು. ಸುಂದರಿಯಾಗಿದ್ದಾಳೆ, ಎಲ್ಲರಿಗೂ ಸಾಧಾರಣವಾಗಿರತಕ್ಕಂಥ ಮೇಲ್ನೋಟದ ಒಳ್ಳೆಯತನ ಇದೆ ಅಷ್ಟೇ ಅವಳಿಗೆ, ಕೆದಕಿ ಬಿಟ್ಟರೆ ಬಗ್ಗಡ ಇದ್ದುಬಿಡುತ್ತೆ ಅವಳಲ್ಲಿ, ಅಂಥವಳು ಕೈಕೆ. ಹೀಗೆ ಅಂಥ ಕೈಕೆಯನ್ನು ಒಳ್ಳೆಯವಳನ್ನಾಗಿ ಚಿತ್ರಣ ಮಾಡಲಿಕ್ಕೆ ಹೋಗಬಾರದು ನಾವು. ಹೇಗೂ ಇರಲಿ, ವಾಲ್ಮೀಕಿ ಮಹರ್ಷಿಗಳು ಕೈಕೆಯ ನೈಜ ಚಿತ್ರಣವನ್ನು ಕೊಟ್ಟು ಕೇನೋಪಾಯೇನ ಮಂಥರೆ, ಏನು ಮಾಡಲಮ್ಮ ಈಗ ನಾನು ಮುಂದೆ ಏನು ಮಾಡಬೇಕು ನಾನು ಅಂತ ಮಂಥರೆಯನ್ನು ಕೇಳಿಬಿಟ್ಟಳು. ಮಂಥರೆ ಸಂಕಲ್ಪ ಮಾಡಿ ಬಂದದ್ದೇ ಅದಕ್ಕೆ, ಏನಾದರೂ ಮಾಡಿ ಭರತನಿಗೆ ಪಟ್ಟ ಕಟ್ಟಿಸಬೇಕು ಅಂತ. ಈಗ ಅವಳೇ ಕೇಳಲಿಕ್ಕೆ ಶುರು ಮಾಡಿದರೆ, ಅಯ್ಯೋ ಪೆದ್ದಿ ನಿಂಗೇನು ಮರ್ತೋಗಿದೆಯೋ ಅಥವಾ ನನ್ನ ಬಾಯಿನಿಂದ ಹೇಳಿಸ್ಬೇಕು ಅಂತ ಇದೆಯೋ, ಜ್ಞಾಪಕ ಇಲ್ವಾ ನಿನಗೆ? ಹಿಂದೆ ತಿಮಿಧ್ವಜ ಅನ್ನತಕ್ಕಂಥವನ ಜೊತೆಗೆ ದಂಡಕಾರಣ್ಯದಲ್ಲಿ ನಿಮ್ಮ ಯಜಮಾನರು ಯುದ್ಧಕ್ಕೆ ಹೋಗಿದ್ದರು. ಅವನು ಬಹಳ ದೊಡ್ಡದಾಗಿರತಕ್ಕಂಥ ಶಂಬರಾಸುರ ಅನ್ನತಕ್ಕಂಥ ಹೆಸರಿನಿಂದ ಪ್ರಖ್ಯಾತನಾಗಿದ್ದ. ಯುದ್ಧ ಮಾಡ್ತಾ ಯುದ್ಧ ಮಾಡ್ತಾ ಯುದ್ಧ ಮಾಡ್ತಾ ದಶರಥ ಪ್ರಜ್ಞಾಶೂನ್ಯನಾಗಿಬಿಟ್ಟ. ಆಗ ನೀನು ಅವನ ಜೊತೆಗಿದ್ದೆ, ನೀನೇನು ಮಾಡಿದೆ, ಆ ರಥವನ್ನು ಹಿಂದೆಗೆಸಿ ಕುಶಲವಾಗಿದ್ದಂಥ ಗುಪ್ತವಾಗಿದ್ದ ಒಂದು ಜಾಗ ಕರ್ಕೊಂಡು ಹೋದ. ರಾತ್ರಿ ಎಲ್ಲ ಅವನಿಗೆ ಶುಶ್ರೂಷೆ ಮಾಡಿದ. ಆನಂತರ ದಶರಥ ಇದ್ದ, ಎದ್ದು ನೋಡ್ತಾನೆ, ನಿಧಾನವಾಗಿ ನೆನಪಾಗ್ತಾ ಹೋಯ್ತು ಅವನಿಗೆ, ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೆ, ಎಂಥ ಏಟು ಸಿಕ್ತು, ಮೂರ್ಛೆ ಬಿದ್ದೆ, ಈಗ ನೋಡಿದ್ರೆ ಇಲ್ಲಿದ್ದೇನೆ. ಕೈಕೆಯನ್ನು ನೋಡಿ ಹೇಳ್ದ, ಎಷ್ಟು ಸೂಕ್ಷ್ಮವತಿಯಾಗಿ ಕಾಲಕ್ಕೆ ತಕ್ಕಂತಹ ನಿರ್ಣಯವನ್ನು ತೆಗೆದುಕೊಂಡು ನನ್ನನ್ನು ರಣರಂಗದಿಂದ ಈ ಕಡೆ ಕರ್ಕೊಂಡು ಬಂದುಬಿಟ್ಟಿದೆಯಲ್ಲ, ನೀನು ಕರ್ಕೊಂಡು ಬರದೇ ಸತ್ಯ ಹೋಗ್ಬಿಡ್ತಾ ಇದ್ದೆ ನಾನು, ಹೀಗಾಗಿ ನನಗೆ ಪ್ರಾಣದಾನವನ್ನು ಮಾಡಿ ರಕ್ಷಿಸಿದಂಥ ನಿನಗೆ ಏನು ಕೊಡ್ಬೇಕು ಹೇಳು, ಕೊಡ್ತೀನಿ, ಒಂದಲ್ಲ ಎರಡು ವರ ಕೊಡ್ತೀನಿ ಕೇಳ್ಕೊ
ಅಂತ ಹೇಳಿದೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಒಂದು ಪುಟ್ಟ ಕಥೆ ಬರ್ತದೆ. ಆ ರೀತಿ ಯುದ್ಧ ಮಾಡ್ತಾ ಇದ್ದಾಗ ಆ ದಶರಥನ ಚಕ್ರಕ್ಕೆ ಕಡಾಣಿ ಕಿತ್ತೋಯ್ತಂತೆ. ಕಡಾಣಿ ಕಿತ್ತು ಹೋಗಿದ್ದಕ್ಕಾಗಿ ಅವಳೆರಡು ಬೆರಳಿಟ್ಲಂತೆ. ಹಾಗೆ ಎರಡು ಬೆರಳಿಟ್ಟಿದ್ದರಿಂದ ಚಕ್ರ ಉರುಳದೆ ದಶರಥ ಬೀಳದೆ ಇತ್ಯಾದಿ ಕಥೆಗಳಿದೆ. ಇದು ಎಷ್ಟು ಅರ್ಥಹೀನ ಕಲ್ಪನೆ ಅಂದರೆ, ರಥದ ಓಡ್ತಾ ಇರತಕ್ಕಂಥ ಚಕ್ರ ಉರುಳದಂತೆ ಕಡಾಣಿಯಲ್ಲಿರಬೇಕು ಅಂದರೆ ಅದು ಕಬ್ಬಿಣದಲ್ಲಿ ಮಾಡಿದ್ದು. ಆ ದೃಢತೆ ಇರುತ್ತೆ ಇದಕ್ಕೆ. ಈ ಚಕ್ರದ ಭಾರ ಎಷ್ಟು, ಅದರ ವೇಗ ಎಷ್ಟು. ಇವಳು ರಥದಲ್ಲಿ ಕುಳಿತಿದ್ದ, ಅವಳು ಬಗ್ಗಿ ಎರಡು ಬೆರಳಿನಲ್ಲಿ ಇಡ್ತಾ ಇದ್ದಾಳೆ ಅಂದರೆ ಬೆರಳಿನ ಗತಿ ಏನು, ಇವಳು ತೋಳಿನ ಗತಿ ಏನು? ಸುಮ್ಮನೆ ಎಂಥದ್ದು ಒಂದು ಕಥೆ ನೋಡಲಿಕ್ಕೆ ಕೇಳಲಿಕ್ಕೆ ಬಹಳ ಚೆನ್ನಾಗಿರ್ತದೆ. ಆ ಕಡಾಣಿ ಹೋದರೂ ಬೆರಳಿಟ್ಬಿಟ್ಲಪ್ಪ, ಆಯ್ದು ಅವಳು ವರ ಕೊಟ್ಬಿಟ್ಟ ಅವನು. ಅರ್ಥವೇ ಇಲ್ಲದ್ದು. ಹೇಗೋ ರಾಮಾಯಣದಲ್ಲಿ ಇರತಕ್ಕಂಥದ್ದು ಅವಳು ಶುಶ್ರೂಷ ಮಾಡಿದಳು, ದಶರಥ ವರ ಕೊಟ್ಟ. ಕೈಕೆ ಹೇಳಿದ್ಲು, ತಕ್ಷಣ ನಾನು ಆ ವರವನ್ನು ಉಪಯೋಗಿಸ್ಕೊಳ್ಳಲ್ಲ, ಎಲ್ಲವನ್ನೂ ನೀನು ಕೊಟ್ಟಿದೀಯಾ, ನೋಡೋಣ ಮುಂದೆ ಯಾವುದಾದ್ರೂ ಸಂದರ್ಭ ಬಂದಾಗ ಆ ವರವನ್ನು ಉಪಯೋಗಿಸ್ಕೊಳ್ತೀನಿ. ತುಷ್ಟೇನ ತೇನ ದತ್ತೌ ದ್ವೌವರವು ಶುಭದರ್ಶನೇ, ತುಷ್ಟೇನ ತೇನ ದತ್ತವು ದ್ವೌವರವು ಶುಭದರ್ಶನೇ ಮಂತ್ರ ಹೇಳಿ ಜ್ಞಾಪಿಸ್ತಾ ಇದ್ದಾಳೆ. ಆಗ ಅಂದು ಅವನಿಗೆ ತುಂಬ ಸಂತೋಷವಾಗಿ, ದಶರಥ ದ್ವೌವರವು ನಿನಗೆ ಎರಡು ವರಗಳನ್ನು ಕೊಟ್ಟಿದ್ದಾನೆ. ತೌಚ ಯಾಚಸ್ವ ಭರ್ತಾಯಂ ಭರತಸ್ಯಾಭಿಷೇಚನಂ ಪ್ರವ್ರಾಜನಂಚ ರಾಮಸ್ಯ ತ್ವಂ ವರ್ಷಾಣಿ ಚತುರ್ದಶ. ಆ ಎರಡು ವರಗಳಲ್ಲಿ ನೀನು ಈಗ ತೌಚ ಯಾಚಸ್ವ ಭರ್ತಾರಂ ನಿನ್ನ ಗಂಡನನ್ನು ಪ್ರಾರ್ಥನೆ ಮಾಡು. ಏನಂತ, ಭರತಸ್ಯಾಭಿಷೇಚನಂ, ಯಾವ ಅಭಿಷೇಕ ಸಾಮಗ್ರಿಗಳು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿದೆಯೋ ಆ ಅಭಿಷೇಕದ ವಸ್ತುಗಳಿಂದಲೇ ಭರತನಿಗೆ ಪಟ್ಟ ಕಟ್ಟು ಅಂತ ಕೇಳು. ಹಾಗೆ ಪ್ರವ್ರಾಜನಂಚ ರಾಮಸ್ಯ ತ್ವಂ ವರ್ಷಾಣಿ ಚತುರ್ದಶ. ಹಾಗೆ ಶ್ರೀರಾಮರು ವನಕ್ಕೆ ಹೋಗಬೇಕು ಅಂತ ಹೇಳು, 14 ವರ್ಷಗಳು ವನದಲ್ಲಿರಬೇಕು ಅಂತ ಹೇಳು. ಇದಕ್ಕೆ ಬಹಳ ದೊಡ್ಡದಾಗಿರತಕ್ಕಂಥ ಒಂದು ರಾಜಕಾರಣದ ಹಿನ್ನೆಲೆ ಇದೆ. ಏನು ಅಂದರೆ, ಭರತ ಇಷ್ಟು ದಿವಸಗಳು ಈ ರಾಜ್ಯದ ಪರಿಚಯವೇ ಇಲ್ಲ ಅವನಿಗೆ. ಮಾತಿತ್ತರೆ ಸೋದರಮಾವನ ಮನೆಗೆ ಹೋಗಿ ಕೂತ್ಕೊಳ್ತಾ ಇದ್ದಾನೆ. ಅವನು ಬರಬೇಕು, ರಾಜ್ಯವನ್ನು ಆಳಬೇಕು. ಅಕಸ್ಮಾತ್ ರಾಮನೇನಾದರೂ ಭರತನ ಜೊತೆಗೇ ಈ ರಾಜ್ಯದಲ್ಲಿ ಇದ್ದರೆ ರಾಮ ಭರತನ ವಿರುದ್ಧವಾಗಿ ಪಿತೂರಿ ಮಾಡಲ್ಲ ಅಂತ ಯಾವ ಖಾಚಿತ್ಯ ಇದೆ? ಹೀಗಾಗಿ ಭರತ ಆಳ್ತಾ ಇರತಕ್ಕಂಥ ರಾಜ್ಯದಲ್ಲಿ ಶ್ರೀರಾಮ ಇರಬಾರದು. ಅಷ್ಟೇ ಅಲ್ಲ, ಕಾಡಿಗೆ ಹೋಗಬೇಕು, ಕಾಡಿಗೆ ಹೋಗಿ ಬರಬಾರದು ತಕ್ಷಣ, 14 ವರ್ಷಗಳಾಗಬೇಕು. ಯಾಕೆ 14 ವರ್ಷಗಳಂಥ ದೀರ್ಘಕಾಲ ಬೇಕು ಅಂದರೆ, ಅಷ್ಟರೊಳಗೆ ಭರತ ರಾಜ್ಯಭಾರವನ್ನು ಚೆನ್ನಾಗಿ ಮಾಡಿ ಜನರಿಗೆ ಪ್ರಿಯನಾಗ್ತಾನೆ, ಜನಾನುರಾಗಿ ಆಗ್ತಾನೆ. ಹಾಗೆ ಜನಾನುರಾಗಿ ಆಗತಕ್ಕಂಥ ಸಂದರ್ಭ ಏರ್ಪಡಬೇಕಾಗಿದ್ದರೆ ಅಲ್ಲಿ ಅವನಿಗೆ ಪ್ರತಿಸ್ಪರ್ಧಿಯಾಗಿರತಕ್ಕಂಥ ಶ್ರೀರಾಮ ಇರಬಾರದು. ಆ ಶ್ರೀರಾಮ ಕಾಡಿಗೆ ಹೋಗಿದ್ದಾಗ ಜನರು ಶ್ರೀರಾಮನನ್ನು ಮರೀತಾರೆ, ರಾಮರಿಗೆ ಜನರ ಸಂಪರ್ಕ ತಪ್ಪುತ್ತೆ, ಭರತ ತನ್ನ ರಾಜ್ಯವನ್ನು ಆಳ್ತಾ ಇರ್ತಾನೆ. ಹಾಗೆ ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಭರತನ ಜನಪ್ರೀತಿ ಜಾಸ್ತಿಯಾಗಿ ಅಕಸ್ಮಾತ್ ಮುಂದೊಮ್ಮೆ ಶ್ರೀರಾಮ ಬಂದರೂ ಅವನಿಗೇನು ಧಕ್ಕೆ ಆಗೋದು. ಈ ಶಪಥವನ್ನು ಮಾಡು, ಹೋಗು, ನೀನು ಹೋಗಿ ಆ ಕೋಪಗ್ರಹದಲ್ಲಿ ಮಲಕ್ಕು. ನಿಮ್ಮ ಯಜಮಾನ ಬರಲಿ, ನಿನ್ನನ್ನು ಕೇಳಲಿ, ನಿಂಗೆ ಸಮಾಧಾನ ಮಾಡಲಿ. ಅವನು ಮಂಥರೇ ನೋಡಿ ಎಷ್ಟೆಲ್ಲ ಜಾಗೃತಳಾಗಿ ಹೇಳಿ ಕಳಿಸ್ತಾಳೆ. ಅವನು ಬಂದವನು ಚಿನ್ನ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳ್ಬೋದು. ಅದು ಯಾವುದಕ್ಕೂ ನೀನು ಸೊಪ್ಪು ಹಾಕಬೇಕಾದಿಲ್ಲ. ನೀನು ಹೇಳಿದಂಥ ಎರಡೂ ವರಗಳನ್ನು ಅವನು ಪ್ರದಾನ ಮಾಡುವ ತನಕ ಕೋಪಗ್ರಹವನ್ನು ಬಿಟ್ಟು ಬರಬಾರದು. ಅಲ್ಲಿ ಹೋಗಿ ಮಲಕು. ಕೈಕೆ ಮಂಥರೆ ಕೊಟ್ಟಂಥ ಈ ಬೋಧೆಗೆ ಮಹಾ ಸಂತುಷ್ಟ ಚಿತ್ರಳಾಗಿ ಅವಳನ್ನು ಸಾಕಷ್ಟು ಹೊಗಳಿ, ಎಲ್ಲ ಆಗಲಿ, ನನ್ನ ಮಗ ರಾಜ ಆಗಲಿ, ಆ ಗೂನಿದೆಯಲ್ಲ ನಿನಗೆ, ಆ ಗೂನಿಗೆ ಒಂದು ಚಿನ್ನದ ಕವಚ ಮಾಡಿ ಹಾಕಿಸ್ಬಿಡ್ತೀನಮ್ಮ ನಿನ್ನನ್ನು, ಈ ಪ್ರಪಂಚದವರು ಗೂನಿಗಳ ರಾಣಿಯನ್ನಾಗಿ ಮಾಡಿಸ್ಬಿಡ್ತೀನಿ ನಾನು ನಿನ್ನನ್ನು. ಎಂಥ ಸುಂದರವಾಗಿದ್ಯಾ, ಎಷ್ಟು ಬುದ್ಧಿವಂತಳಾಗಿದ್ದೀಯಾ, ನಿನ್ನಂಥ ಕುಶಾಗ್ರಮತಿತ್ವ ಇರತಕ್ಕಂಥವ್ರು ನನ್ನ ಹತ್ರ ಇರೋದರಿಂದಲೇ ನಾನು ಇವತ್ತು ಸಹ ಬದುಕಿದ್ದೇನೆ. ಏನು ಮಂಥರೆಯನ್ನು ಕೊಂಡಾಡಿಬಿಡ್ತಾಳೆ, ಕೊಂಡಾಡಿ ಕೋಪಗ್ರಹವನ್ನು ಪ್ರವೇಶ ಮಾಡಿಬಿಡ್ತಾಳೆ. ಆಗಿನ ಕಾಲದಲ್ಲಿ ರಾಜರ ಮನೆಯಲ್ಲಿ ಸಿಟ್ಟು ಮಾಡಿಕೊಂಡ್ರೆ ಒಂದು ಕೋಣೆ, ಅಳೋದಕ್ಕೆ ಒಂದು ಕೋಣೆ, ಸಂತೋಷಕ್ಕೆ ಒಂದು ಕೋಣೆ, ಇಂಥ ಅನೇಕ ಕೋಣೆಗಳಿತ್ತು. ಹೀಗಾಗಿ ಕೈಕೆ ಕೋಪಗ್ರಹವನ್ನು ಪ್ರವೇಶ ಮಾಡಿಬಿಟ್ಟಿದ್ದಾಳೆ. ಹಾಗೆ ಪ್ರವೇಶ ಮಾಡಿದ ಕೊಂಚ ಹೊತ್ತಿಗೆ ಅತ್ತ ಹೊರಟಿದ್ದಾನಲ್ಲ ದಶರಥ,
ದಶರಥ ಬಂದಿದ್ದಾನೆ. ಅರಮನೆಯಲ್ಲಿ ಕೇಳಿದ, ಕೈಗೆ ಇಲ್ಲ, ಎಲ್ಲಿ ಹೋದಲು? ಕೋಪಗ್ರಹಕ್ಕೆ ಹೋಗಿದ್ದಾಳೆ. ಅರೆ, ಕೋಪಗ್ರಹಕ್ಕೆ ಯಾಕೆ ಹೋದ್ಲು ಇವಳು ಅಂತ. ಕೋಪಗ್ರಹದ ಹತ್ತಿರಕ್ಕೆ ಹೋದರೆ ಕೋಪಗ್ರಹದ ಬಾಗಿಲಲ್ಲೇ ಮುಡಿದು ಬಿದ್ದ ಮುರಿದ ಹಾರ, ಮುಂಕು ಬೆಳಕು, ಮಂದ ದೀಪ. ದಶರಥ ಬಂದಿದ್ದಾನೆ, ಏನೂ ಕಾಣಿಸ್ತಾ ಇಲ್ಲ. ಆ ಕೋಪಗ್ರಹದ ಹತ್ರಕ್ಕೆ ಹೋಗಬೇಕು ಅಂತ ಹೇಳಿದರೆ ಹರಿದು ಕಿತ್ತು ಎಸ್ದಿರತಕ್ಕಂಥ ಹೂವಿನ ಮಾಲೆ ಕಾಣಿಸ್ತಾ ಇದೆ. ಅದನ್ನು ನೋಡ್ದ, ಯಾಕಪ್ಪ ನನ್ನ ಹೆಂಡತಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳಲ್ಲ ಅಂತ ಒಳಗೆ ನೋಡ್ತಾನೆ. ಮಂದ ಬೆಳಕು, ಬೆಳಕು ಬಹಳ ಕಡಿಮೆ ಇದೆ. ಚಿನ್ನಡಾವು ತುಳಿದು ನಿಂತ, ಕಾಲಿಡ್ತಾನೆ ಚಿನ್ನದ ಡಾವು ಅಂತ ತುಳಿದು ಬಿಟ್ಟಿದ್ದಾನೆ. ಮಂಚ ಖಾಲಿ, ಕೆಳಗೆ ಕಪ್ಪು ಸೀರೆಯುಟ್ಟ ಕಾಮನಾಂಗಿ, ನೆಲದ ಧೂಳು ಸೀರೆ ಮೆತ್ತೆ, ಉಟ್ಟ ಬಟ್ಟೆ ಅಸ್ತವ್ಯಸ್ತ, ಬಿದುರುಗೇಶ ಇರದ ತಿಲಕ, ಕಣ್ಣ ಕೊಳದ ತುಂಬ ನೀರು. ತರುಣಿ ಮಡಿದಿ ಅಳುತ ಬಿದ್ದಿರುವುದನ್ನು ಕಂಡು ಮುರಿದ ಹಾರ, ಹರಿದ ಹಾರದೊಡನೆ ಮುರಿದ ಮೂರ್ತಿ, ಹರಿದ ಹಾರ ಕಡಿದ ಕದಳಿಯಂತೆ ಕೈಕೆ. ನೆಲಗೆ ಬಿದ್ದ ರತಿಯೋ ಸತಿಯೋ, ಎನ್ನ ಹೃದಯ ಪತಿತವಾಯಿತೋ. ಏನು ತರಾಜ ತಡವರಿಸುತ್ತ ಎದೆಯು ನಡುಗೆ ಕುಸಿದು ಬಿದ್ದ, ಮುದಿಯ ಮನಕೆ ಮುಳ್ಳು ಮುರೆಯೇ ತಡವರಿಸುತ್ತ ಸಂತೈಸಿದ ಮುದಿರಾಜ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಸವೃದ್ಧಸ್ತರುಣೀ ಭಾರ್ಯಾಂ ಪ್ರಾಣೇಭ್ಯೋಪಿ ಗರೀಯಸಿ. ಮುದುಕ ಆದರೆ ತರುಣಿ ಮಡದಿ, ಹೀಗೆ ಪ್ರಾಣಕ್ಕಿನ್ನ ಬಹಳ ಹೆಚ್ಚಾಗಿಬಿಟ್ಟು ಅಂಥ ಕೈಕೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾಳಲ್ಲ, ಕೆಳಗೆ ಬಿದ್ದ ರತಿಯೋ ಸತಿಯೋ, ಏನಪ್ಪ ಇವಳು ಅಂತ ಹೇಳಿ ಒದ್ದಾಡಿಕೊಂಡು ಸಂತೈಸಲಿಕ್ಕೆ ಹೋದನಂತೆ. ಹೋಗಿ ತಡವರಿಸಿ ಮಾತಾಡಿಸ್ತಾ ಇದ್ದೇನೆ ಕೈಗೆ, ಯಾಕಮ್ಮ ಹೀಗೆ ಮಲ್ಕೊಂಡ್ಬಿಟ್ಟಿದ್ದೀಯಾ? ಆತ್ಮೀಯರೇ, ಈಗ ಕೈಕೆಯ ಮತ್ತೊಂದು ರೂಪವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.